ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನಿವತ್ತು ಬಾಳೆಹಣ್ಣಿನ ಇಡ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಇಡ್ಲಿ ವಿಡಿಯೋನ ನೋಡೋದಕ್ಕಿಂತ ಮೊದಲು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ. ಅವಾಗ ನಾನು ಹಾಕಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನ ಸುಲಭವಾಗಿ ತಲುಪತ್ತೆ. ಬಾಳೆಹಣ್ಣಿನ ಇಡ್ಲಿ ಮಾಡಲು ಬೇಕಾಗುವಂತ ಪದಾರ್ಥಗಳು: ಬಾಳೆಹಣ್ಣು, ಬೆಲ್ಲ, ಅಕ್ಕಿ ತರಿ, ತುಪ್ಪ, ಉಪ್ಪು. ಅಕ್ಕಿ ತರಿಗೆ ನಾವು ನೀರು ಹಾಕಿ ಒಂದು ಗಂಟೆ ಹೊತ್ತು ನೆನೆಯಕ್ಕಿಡ್ಬೇಕು. ಈ ರೀತಿ ನಾನಾಗಲೇ ಅಕ್ಕಿ ತರಿಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ನೆನೆಸಿದ ಅಕ್ಕಿ ತರಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದೇ ತರ ಇನ್ನೂ ಎರಡು ಬಾಳೆಹಣ್ಣನ್ನ ರುಬ್ಕೊಳ್ತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಬೆಲ್ಲದ ಪುಡಿ ಆದರೆ ಹಾಗೆ ಸೇರಿಸ್ಕೋಬಹುದು. ಇದು ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳಿವೆ, ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬರುವಷ್ಟು ಅಕ್ಕಿ ತರಿನ ಸೇರಿಸ್ಕೊಳ್ಳೋಣ. ನೀರು ಸೇರಿಸೋದು ಬೇಡ. ಉಪ್ಪು ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಇನ್ನು ಸ್ವಲ್ಪ ತೆಳ್ಳಗಿದೆ, ಇನ್ನು ಒಂದ್ ಸ್ವಲ್ಪ ಅಕ್ಕಿ ತರಿ ಸೇರಿಸ್ಕೊಳ್ತೀನಿ. ಇವಾಗ ಇಡ್ಲಿ ಹಿಟ್ಟು ರೆಡಿ ಆಗಿದೆ. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ಇವಾಗ ಇದನ್ನ ಬಿಸಿಯಾಗಕ್ಕೆ ಇಟ್ಕೊಳ್ಳೋಣ. ಇವಾಗ ಇಡ್ಲಿ ತಟ್ಟೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಇವಾಗ ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಬೇಯೋದಕ್ಕೆ 15-20 ನಿಮಿಷ ತಗೊಳ್ತದೆ. ಇವಾಗ ಇದು ಬೆಂದಿದೆ, ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇಡ್ಲಿ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಇಷ್ಟವಾದ ಚಟ್ನಿನ ರೆಡಿ ಮಾಡ್ಕೊಂಡು ಚಟ್ನಿ ಜೊತೆ ಇಡ್ಲಿನ ತಿನ್ಬಹುದು. ಏನು ಚಟ್ನಿ ಮಾಡಿಲ್ಲ ಅಂದ್ರೆ ಈ ಇಡ್ಲಿ ಉಪ್ಪಿನಕಾಯಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂಗಂತೂ ತುಪ್ಪ ಉಪ್ಪಿನಕಾಯಿ ಇದ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆಹಣ್ಣಿಂದ ಎಷ್ಟು ಸುಲಭವಾಗಿ ಇಡ್ಲಿ ರೆಡಿ ಆಯಿತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಒಂದು ಲೈಕ್ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.